ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ. ಅಲ್ಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪವರ್ ಏನು ಅನ್ನೋದನ್ನ ಜಾರಕಿಹೊಳಿ ಬ್ರದರ್ಸ್ಗಳಿಗೆ ತೋರಿಸಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆಲುವು, ಬೆಳಗಾವಿಯಲ್ಲಿ ಬಿಜೆಪಿಗೆ ಸೋಲು. ಪಕ್ಷೇತರ ಅಭ್ಯರ್ಥಿಯನ್ನ ಹಾಕಿ ಬಿಜೆಪಿಯ ನಾಯಕರುಗಳು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಾ ಘರ್ಕಾನ ಘಾಟ್ಕ ಅನ್ನೋ ರೀತಿಯಲ್ಲಿ ಆಗೋಯ್ತು. ಮೂರನೇ ಸ್ಥಾನದಲ್ಲಿ ಬಿಜೆಪಿ ಹೋಗಿದೆ, ಎರಡನೇ ಸ್ಥಾನದಲ್ಲಿ. ಅಲ್ಲಿ ಎರಡು ಕ್ಷೇತ್ರಗಳಿರೋದು ವಿಧಾನ ಪರಿಷತ್ನಲ್ಲಿ. ಒಂದು ಕಡೆಗೆ ಕಾಂಗ್ರೆಸ್ ಗೆದ್ದಿದೆ, ಪಕ್ಷೇತರರು ಗೆದ್ದಿದ್ದಾರೆ. ಬಟ್ ಬಿಜೆಪಿಯ ಕತೆ ಏನಾಯ್ತು ಅಂತಂದ್ರೆ, ಬ್ರದರ್ಸ್ಗಳ ಲೆಕ್ಕಾಚಾರದಲ್ಲಿ ನಾ ಘರ್ಕಾನ ಘಾಟ್ಕ ಅನ್ನೋ ರೀತಿಯಲ್ಲಿ ಬಿಜೆಪಿಯವರು ಕತೆ ಆಗೋಯ್ತು. ಯಾವ ಕಡೆಗೆ ಹೋಗ್ಬೇಕು ಅಲ್ಲಿರುವಂತ ನಾಯಕರು ಆ ಕಡೆಗೆ ಸಹೋದರನ ಇಳಿಸಿದ್ದಾರೆ, ಸಹೋದರಿಗೆ ಬೆಂಬಲನೋ ಅಥವಾ ಆ ಕಡೆಗೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲನೋ, ಯಾರಿಗೆ ಇಳಿಸೋದು? ಫೈನಲಿ ಅಂತಿಮವಾಗಿ ಸಹೋದರನಿಗೆ ಬೆಂಬಲ ಕೊಟ್ಟಂಗಿದೆ. ಬಿಜೆಪಿ ಮಖಾಡೆ ಮಲಗಿದೆ, ಬಿಜೆಪಿ ಸೋತೋಗಿದೆ ಬೆಳಗಾವಿಯಲ್ಲಿ. ಅದರ ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ಗಳು ಅಷ್ಟೆಲ್ಲ ಕಸರತ್ತು ಮಾಡಿದರೂ ಕೂಡ ಮೊದಲನೆಯ ಸ್ಥಾನಕ್ಕೆ ಬರೋಕ್ ಸಾಧ್ಯ ಆಗಲಿಲ್ಲ. ಏನೇ ಇದ್ರು ಕೂಡ ಈಗ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪವರ್ಫುಲ್ ಅನ್ನೋದನ್ನ ತೋರಿಸಿಕೊಟ್ರ. ಗೊತ್ತಿಲ್ಲ ಬೆಳಗಾವಿ ಏನೇನಾಗುತ್ತೆ ಅಂತ ಹೇಳಿ. ನನ್ನ ಸಹೋದರಿ ದಿಲೀಪ್ ಕುರುಂದ್ವಾಡೆ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇಬ್ಬರ ಸಹೋದರರ ಜಗಳದಲ್ಲಿ ಈಗ ಬಿಜೆಪಿ ಬಡವಾಗೋದಂಗೆ ಕಾಣಿಸ್ತಾ ಇದೆ. ಬಟ್ ಏನೇ ಇದ್ರು ಕೂಡ ಜಾರಕಿಹೊಳಿ ಬ್ರದರ್ಸ್ಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಏಟನ್ನ ಕೊಟ್ರ ಮೊದಲನೇ ಸ್ಥಾನಕ್ಕೆ ಹೋಗೋ ಮೂಲಕವಾಗಿ. ಹಲೋ ಹಲೋ ದಿಲೀಪ್, ಕೇಳಿಸ್ತಾ ಇದೆ ನನ್ನ ಪ್ರಶ್ನೆ ಕೇಳ್ತಾ? ಅರುಣ್, ಪ್ರಮುಖವಾಗಿ ಏನಂತಂದ್ರೆ, ಈಗ ಏನು ಕಾಂಗ್ರೆಸ್ನ ಚಂದ್ರರಾಜ್ ಹಟ್ಟಿಹೊಳಿ ಏನಿದ್ದಾರೆ, ಅವರು ಗೆಲುವನ್ನ ಸಾಧಿಸಿರುವಂತದ್ದು ಸುಮಾರು 2900 ಮತಗಳನ್ನ ಕ್ರಾಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಏನಂತಂದ್ರೆ ಮೂರು ಮತಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಜಯವನ್ನ ಸಾಧಿಸಿರುವಂತದ್ದು. ಇನ್ನು ಎರಡನೇ ಸ್ಥಾನಕ್ಕಾಗಿ ಬಹಳಷ್ಟು ಪೈಪೋಟಿ ನೀಡಿದ್ದಾರೆ. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಎರಡನೇ ಸ್ಥಾನದಲ್ಲಿ ಅಲ್ಲಿ ಲಖನ್ ಜಾರಕಿಹೊಳಿ ಇದ್ದಾರೆ, ಮೊದಲನೆಯ ಸ್ಥಾನದಲ್ಲಿ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ.